ಜಿಎಫ್ ಲೆವೆಲ್ಲಲ್ಲಿ ಬರ್ತೀವಿ ಅಂತ ತೋರಿಸಿದ್ರು, ಅದ್ರಲ್ಲಿ ಅರ್ಧ ಭಾಗನೂ ಇಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಂಜೇಶ್, ಪಬ್ಲಿಕ್ ಒನ್ ಮೀಡಿಯಾ. ಎಸ್, ನೆಲ್ಸನ್ ದಿಲೀಪ್ ಕುಮಾರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಚಿತ್ರ ಬೀಸ್ಟ್ ಇವತ್ತು ದೇಶಾದ್ಯಂತ ತೆರೆ ಕಂಡಿದೆ. ಬನ್ನಿ, ಪ್ರೇಕ್ಷಕರು ಈ ಮೂವಿನ ನೋಡ್ಕೊಂಡು ಹೊರಗಡೆ ಬರ್ತಾ ಇದಾರೆ. ಈ ಮೂವಿ ಹೇಗಿದೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಸ್ಕ್ರೀನ್ ಪ್ಲೇ ಸ್ಲೋ ಇದೆ ಸಿಕ್ಕಾಪಟ್ಟೆ, ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ. ನಾವು ಬೀಸ್ಟು ಆ ಮಟ್ಟಿಗೆ ಪ್ರಮೋಷನ್ ನೋಡಿದ್ರೆ ನಾವು ಕೆ ಜಿ ಎಫ್ ಲೆವೆಲಲ್ಲಿ ಬರ್ತೀವಿ ಅಂತ ತೋರಿಸಿದ್ರು, ಅದ್ರಲ್ಲಿ ಅರ್ಧ ಭಾಗನೂ ಇಲ್ಲ. ನಿಮ್ಮ ಪ್ರಕಾರ ಆ ಆವ್ರೇಜ್ ಇದೆ ಮೂವಿ ಅಂತ ಹೇಳ್ತೀವಿ. ವಿಜಯ್ ಅವ್ರಿಗೆ ಸಿನಿಮಾ ಅಲ್ಲ ಇದು. ವಿಜಯ್ ಅವ್ರಿಗೆ ಸಿನಿಮಾ ಅಲ್ಲ ಇದು. ಫೈನಲ್ ಆಗಿ ಟೀಮ್ ಅವ್ರಿಗೆ ಏನಾದ್ರು ಇಷ್ಟಪಡ್ತೀರಾ? ಸಿನಿಮಾದವರು ಬರೋ ಟೈಮಲ್ಲಿ ಇನ್ನೂ ಚೆನ್ನಾಗಿ ತೆಗಿಬೇಕು. ಒಳ್ಳೊಳ್ಳೆ ಆ್ಯಕ್ಟ್ರ್ ಇಟ್ಕೊಂಡು ಒಳ್ಳೆ ಸ್ಟಾರ್ ಕ್ಯಾರೆಕ್ಟರ್ಸ್ಗೆ ತೆಗೆದಿಲ್ಲ ಅಂದರೆ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಓನ್ಲಿ ಅನಿರುದ್ಧ ಪ್ಲೇಬ್ಯಾಕ್ ಮ್ಯೂಸಿಕ್ ಮಾತ್ರ ಅಷ್ಟೇ ನೋಡ್ಬೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಡೈರೆಕ್ಷನ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಫೈವ್ಗೆ? ಫೈವ್ಗೆ 2 ಕೊಡ್ಬೋದು ಅಷ್ಟೇ ಸರ್. ಅಷ್ಟೇ, ಮಕ್ಕಳು ಆಟ ಆಡ್ದಂಗೆ ಇದೆ ಅಷ್ಟೇ. ಸಿನಿಮಾ ಲಾಜಿಕಲಿನೂ ಏನಿಲ್ಲ, ಏನಿಲ್ಲ. ಒಂದು ಸಿನಿಮಾ ಯಾವ ಥರ ತೆಗಿಬೇಕು? ತಮಿಳಲ್ಲೇ ಬೇರೆ ಕಮಲಾಸನ್ ಅಲ್ಲ, ಸೇಮ್ ವಿಶ್ವರೂಪ ಮೇಲೆ ಯಾವ ಥರ ತೆಗೆದಿದ್ದಾರೆ? ಇವ್ರು ಟೆರರಿಸ್ಟ್ ಮೂವಿ ಅಂದ್ಬಿಟ್ಟು ಲಾಜಿಕ್ಕೇ ಇಲ್ಲ. ಮೂವಿ ಸ್ಲೋ ಇದೆ ಸಿಕ್ಕಾಪಟ್ಟೆ. ಏನಾಗಿಲ್ಲ ಅಂದರೆ ಆಲ್ಮೋಸ್ಟ್ ಮೂವಿಲಿ 80% ಏನು ಇಷ್ಟ ಆಗಿಲ್ಲ. 80% ಇಷ್ಟ ಸ್ಟೋರಿ ಅಂದರೆ ಏನಂದರೆ ಸ್ಟೋರಿಲಿ ಕತೆ ಇದೆ, ಆದರೆ ಅದನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಚೆನ್ನಾಗಿದೆ, ಚೆನ್ನಾಗಿದೆ, ನೋಡ್ಬೋದು. ನಮ್ಮ ಸಪೋರ್ಟ್ ಕೆ ಜಿ ಎಫ್ಗೆ. ನೆಲ ಅರಿಸಿ, ನೆಲ ಅರಿಸಿ. ನಾ ವಿಜಯ್ ಫ್ಯಾನ್ ಅಂತ. ಕಾಮಿಡಿ ಇದೆ, ಆಕ್ಷನ್ ಇದೆ, ಬಟ್ ಸ್ವಲ್ಪ ಕತೆ ಲಿಂಕ್ ಆಗ್ತಾ ಇಲ್ಲ. ಅಂದರೆ ಯಾವ ಥರ ಲಿಂಕ್ ಆಗ್ತಾ ಇಲ್ಲ ಸರ್ ಕತೆ? ಅಂದರೆ ಜಸ್ಟು ಒಂದು ಕಾಮಿಡಿ ಮತ್ತು ಆ್ಯಕ್ಷನ್ ಇದೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಒಂದು ಸ್ಟೋರಿ ವೈಸ್, ಇವ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಆ ಹುಡುಗಿ ಫ್ಯಾಮಿಲಿ, ಅದೇನು ಅಲ್ಲಿ ಎಸ್ಟಾಬ್ಲಿಷ್ ಆಗಿಲ್ಲ. ಬಟ್ ಡೈರೆಕ್ಷನ್ ಚೆನ್ನಾಗಿದೆ ನೆಲ್ಸನ್. ಆ್ಯಸ್ ಯೂಶುವಲ್ 5-3. ನಾವು ಎಕ್ಸ್ಪೆಕ್ಟ್ ಮಾಡ್ದಂಗಿಲ್ಲ. ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು? ಯಾವ ಥರ ಎಕ್ಸ್ಪೆಕ್ಟ್ ಮಾಡಿ? ನೀನು ಬೇರೆ ಥರ ನೋಡ್ಬೇಕು ಅನ್ಕೊಂಡಿದ್ದು, ಜಸ್ಟ್ ಬರೀ ಆಕ್ಷನ್ಸ್ ಮಾತ್ರ ಇದು ಮಾಡೋರೆ. ಸುಮಾರು ಗ್ರಾಫಿಕ್ಸು, 90% ಗ್ರಾಫಿಕ್ಸ್. It was amazing. Roman ala irundide super super agittu. ಏನ್ ಇಷ್ಟ ಇದೆ ಇಷ್ಟೊಂದು ಖುಷಿಯಲ್ಲಿ ಬರ್ತಾ ಇದ್ದಾರೆ ಹೊರಗಡೆ? ತುಂಬಾ ಸಖತ್ ಆಗಿತ್ತು ಮೂವಿ. ಅವ್ರ ಆಕ್ಷನ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್. 300 ರೂಪೀಸ್ ವೇಸ್ಟ್ ಆಯ್ತು. KGF KGF yeah very much KGF 300. What expectation we had, it didn't come out so well, so. Only because of Pooja Hegde we came, yeah, but because of Pooja Hegde, that's it, that's ultimate, there level Thalapathy. Very nice, very nice. ಏನ್ ಇಷ್ಟ ಇದೆ ಮೂವಿಲಿ? ತುಂಬಾ ಜೋಕ್ ತುಂಬಾ ಇತ್ತು, ಕಾಮಿಡಿ ತುಂಬಾ ಇತ್ತು. ಫೈವ್ಗೆ 4. ಮೂವಿ ಜಾಲೆ ಜುಮ್ಖಾನ ಸೂಪರ್, ಬೀಸ್ಟ್ ಇಸ್ ಸೂಪರ್, ಸೂಪರ್ 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 ಸೀರಿಯಸ್ಲಿ ರಿಯಲಿ ಸೂಪರ್ ಯೆಪ್. ತಲಪತಿ ಇಸ್ ಮಾಸ್ ಸೂಪರ್, ಬಿಗ್ ಫ್ಯಾನ್ ಆಫ್ ತಲಪತಿ, ಸೂಪರ್ ಸೂಪರ್ ಸೂಪರ್. ಎಲ್ಲರು ನೋಡುವಂತ ಮೂವಿ ಇವಾಗ ದಳಪತಿ ಫುಲ್ ಕಿಂಗ್ ಆಗಿ ಚೆನ್ನಾಗಿ ಮಾಡೋರು ಮೂವಿನ. ನಮಸ್ತೆ, ನಾವು ಬರ್ತಾವ್ರೆ.